ವೇತನ ಹೆಚ್ಚಿಸುವುದು ನಮ್ಮ ಬೇಡಿಕೆಯಾಗಿರಲಿಲ್ಲ ಬದಲಿಗೆ ಸೇವಾ ಭದ್ರತೆ ನೀಡುವಂತೆ ಹೋರಾಟ ನಡೆಸಿದೆವು ಆದರೆ ಸರ್ಕಾರ ಪ್ರಮುಖ ಬೇಡಿಕೆಯನ್ನೇ ಈಡೇರಿಸಿಲ್ಲ ಹೀಗಾಗಿ ಸೇವಾ ಭದ್ರತೆಯ ಬೇಡಿಕೆ ಈಡೇರುವವರಿಗೆ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಹೇಳಿ ಕುಷ್ಟಿಗೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅತಿಥಿ ಉಪನ್ಯಾಸಕರು ತಾಲೂಕಿನ ಹನುಮಸಾಗರದಿಂದ ಚಂದಾಲಿಂಗೇಶ್ವರ ದೇವಸ್ಥಾನದವರೆಗೆ ಪಾದಯಾತ್ರೆ ನಡೆಸಿದರು ನಾವು ಪಾದಯಾತ್ರೆಯನ್ನು ಅಂದ್ಕೊಂಡಿದ್ದೇವೆ ಸರ್ಕಾರ ನಿನ್ನೆ ಏನು ಅತಿಥಿ ಉಪನ್ಯಾಸಕರ ಬೇಡಿಕೆ ಈಡೇರಿಸಿ ಕುರಿತು ಶಿಶುದ್ದಿ ಅಂತೇಳಿ ಏನು ಕೊಟ್ಟಿತ್ತು ಅದು ತಪ್ಪು ಮಾಹಿತಿ ಇದೆ ಹದಿನಾಲ್ಕು ಸಾವಿರದ ಐದುನೂರ ಅರವತ್ತೇಳು ಜನನೂ ಕೂಡ ಒಳ ಅನ್ನುವಂಥ ನಮ್ಮ ಉದ್ದೇಶ ಇದೆ ಹಾಗಾಗಿ ಆ ಒಂದು ಆದೇಶವನ್ನು ವಾಪಸ್ ತೆಗೆದುಕೊಂಡು ಹದಿನಾಲ್ಕು ಸಾವಿರದ ಏಳ್ನೂರ ಏನು ಐದುನೂರು ಜನನೂ ಕೂಡ ಒಳಗಡೆ ಬಿಟ್ಕೊಳ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಅಲ್ಲಿ ಏನೇನೋ ಒಂದು ಹಂತಗಳನ್ನು ಮಾಡಿದಾರಲ್ಲ ಇಟ್ಸ್ ಓಕೆ ಅದನ್ನು ಸ್ವೀಕಾರ ಮಾಡ್ತೀವಿ ಅವರೇನು ವೇತನವನ್ನು ಹೆಚ್ಚ ಮಾಡಿದ್ರಲ್ಲ ಅದನ್ನು ಒಪ್ಪಿಕೊಳ್ಳೋಣ ಆದರೆ ನಾವು ಇಲ್ಲಿ ಸುದೀರ್ಘವಾಗಿ ಹೋರಾಟ ಮಾಡಿದ್ದು ನಮ್ಮ ಒಂದು ಸೇವಾ ವಿಲೀನತೆ ಅವರ ವಿವಿಧ ಒಂದು ಅರ್ಹತೆ ಅನುಗುಣವಾಗಿ ಸೇವೆಯಲ್ಲಿ ವಿಲೀನತೆ ಮಾಡ್ಕೋಬೇಕು ಸರ್ಕಾರದ ಒಂದು ಇಲಾಖೆಯಲ್ಲಿ ಯಾವುದಾದರೂ ಅವರು ಯಾವ್ಯಾವ ಅರ್ಹತೆ ಇದ್ರಲ್ಲ ಅದರ ಆಧಾರದ ಮೇಲೆ ಸರ್ಕಾರದ ಸೇವೆಯಲ್ಲಿ ವಿಲೀನತೆ ಮಾಡಬೇಕು ಒಂದು ವೇಳೆದು ಆಗದಿದ್ದರೆ ಅದು ಆಗದಿದ್ರೆ ಹದಿನಾಲ್ಕು ಸಾವಿರದ ನಾಲ್ಕುನೂರ ಎಷ್ಟು ಉಪನ್ಯಾಸಕರದಲ್ಲ ಎಲ್ಲರಿಗೂ ಕೂಡ ಸೇವಾ ಭದ್ರತೆಯನ್ನು ಕೊಡಬೇಕು ಯಾವೊಬ್ಬ ಉಪನ್ಯಾಸಕರು ವರ್ಗಾವಣೆ ಬಂದಾಗ ಹೊಸದಾಗಿ ನೇಮಕಗೊಂಡಾಗ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಅವರ ಸೇವೆಗೆ ಭದ್ರತೆ ಇರಬೇಕು ಹನ್ನೆರಡು ತಿಂಗಳ ವೇತನ ಇರಬೇಕು ಅಂತಂದು ಕೇಳಿದ್ವಿ ಅರುವತ್ತು ವರ್ಷ ಅವ್ರಿಗೆ ಸೇವೆ ನಿವೃತ್ತಿ ವಯಸ್ಸು ಕೇಳಿದ್ವಿ ನಿವೃತ್ತಿ ವಯಸ್ಸು ಹೊಂದ ನಂತರ ಅವ್ರಿಗೆ ಒಂದು ಇಪ್ಪತ್ತೈದು ಲಕ್ಷವನ್ನು ಕೂಡ ಕೊಡಬೇಕಂತ ಬೇಡಿಕೆಯನ್ನು ಇಟ್ಟಿದ್ದು ಅದು ಎಲ್ಲರಿಗೂ ಗೊತ್ತು ಆದರೆ ರಾಜ್ಯ ಸರ್ಕಾರ ಇವತ್ತು ಹೇಳ್ತಾ ಇದೆ ನಾವು ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣ ಇಲಾಖೆಯಿಂದ ಅತಿಥಿ ಉಪನ್ಯಾಸಕರ ಒಂದು ಹೋರಾಟಕ್ಕೆ ನಾವು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದೀವಿ ಅಂದ್ಕೊಂಡು ಹೇಳ್ತಾರೆ ಸ್ವಾಮಿ ನಾವು ನಿಮ್ಮಿಂದ ನಿರೀಕ್ಷೆ ಮಾಡಿದ್ದು ಸೇವಾ ಭದ್ರತೆಯನ್ನು ಹಾಗಾಗಿ ನೀವು ಸೇವಾ ಭದ್ರತೆಯನ್ನು ಎಲ್ಲಿವರೆಗೂ ಘೋಷಣೆ ಮಾಡೋದಿಲ್ವೋ ಅಲ್ಲಿವರೆಗೂ ನಮ್ಮ ಹೋರಾಟ ಮತ್ತೆ ಮುಂದುವರಿಯುತ್ತೆ ತರಗತಿ ಬಹಿಷ್ಕಾರ ಮತ್ತೆ ಮುಂದುವರಿಯುತ್ತೆ